ಆಶ್ರಮಕ್ಕೆ ಬಂದು ನೋಡ್ತೇನೆ, ಹೇಳುವವರಿಲ್ಲ ಕೇಳುವವರಿಲ್ಲ. ಈ ಕಾಡಿನ ಬಂದು ನೋಡಿದ್ರೆ ಈ ಮರದ ಮೂಲದಲ್ಲಿ ಒಂದು ರೀತಿ ಏನೋ ರೋಗ ಪಡೆದವರಾಗಿ ಕುಳಿತುಕೊಂಡಿದ್ದೀಯಲ್ಲ. ಏನಾಯ್ತು ಮಗಳೇ? ನಾನೇ ಬಂದಿದ್ದೇನೆ, ಬಾ ಹೋಗು. ಏನ್ ಹೇಳುದಪ್ಪಯ್ಯ ನನ್ನ ಪರಿಸ್ಥಿತಿ ಹೇಳ್ಬೇಕ? ನೀವು ಬರ್ತೀರ ಇಲ್ವಲ್ಲ? ಎಲ್ಲಿದೆ? ಮನೆಗೆ. ಹೌದು, ನಾ ಬರುತ್ತಿಲ್ಲ. ನನ್ನಿಂದ ಏನೋ ತಪ್ಪಾಗಿದೆ ಅಂತ ಇದ್ದೀನಿ. ನಿನಗೆ ತಪ್ಪು ಮಾಡುವವನೇ ಅಲ್ಲ ನಾನು.
ನಮ್ಮ ಮನೆಯ ಅರಗಿಣಿಯ ಹಾಗೆ ಇಷ್ಟು ದಿವಸ ತಾಯಿ ಇಲ್ಲದ ತಪ್ಪುಲಿಯಾದಂತಹ ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದೇನೆ. ಮೇಲಿಟ್ಟರೆ ಕಾರ್ಯಕೊಂಡು ಹೋಗ್ತದವು, ಕೆಳಗಿಟ್ಟರೆ ಇರುವೆ ಕೊಂಡು ಹೋಗ್ತದವು ಎನ್ನುವ ಭಯದಲ್ಲಿ ನಿನ್ನನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡಿದ್ದೇನೆ. ತಪ್ಪಾಯ್ತು, ನಾನು ಮಾತಾಡಿದ್ದೆ ತಪ್ಪಾಯ್ತು, ಆ ಉದಾಹರಣೆ ಕೊಟ್ಟಿದ್ದೆ ತಪ್ಪಾಯ್ತು. ಬೇಡ, ನಾನು ಏನ್ ತಪ್ಪು ಮಾಡಿದ್ದೇನೆ ಅಂತ ಹೇಳು. ನಾನು ಒಪ್ಪಿಕೊಳ್ತೇನೆ, ನಾನು ಒಪ್ಪಿಕೊಳ್ಳದೆ ಇರುವವರ ನೀನು ಸರಿಯಲ್ಲ ಅಂತ ಹೇಳಿದ್ರು ನಾನು ಒಪ್ಪುತ್ತೇನೆ, ಸರಿ ಅಂತ ಹೇಳಿದ್ರು ನಾನು ಒಪ್ಪುತ್ತೇನೆ, ನೀನು ಏನನ್ನೇ ಹೇಳಿದ್ರು ನಡೆಸಿಕೊಡ್ತೇನೆ. ನನ್ನಿಂದ ತಪ್ಪಾಗಿ ನಿನಗೆ ಈ ಸ್ಥಿತಿ ಒದಗಿದೆ ಅಂತಾದ್ರೂ ಹೇಳು, ನಾನು ಒಪ್ಪಿಕೊಂಡು ಸರಿಪಡಿಸ್ತೇನೆ. ನನ್ನಿಂದ ಅಲ್ಲದೆ ಅಪಚಾರ ಎಸಗಿದ್ರು ಹೇಳು. ಈಗಲೇ ಹೋಗಿ ನಿನ್ನ ಅಪ್ಪ ಯಮನ ದಂಡಕ್ಕೆ ಕೈಕೊಟ್ಟು ಅದನ್ನ ಕಾಸಿದು ಅವನ ರಕ್ತೆಯನ್ನ ಹೇಳಿತಂದು ನಿನ್ನ ಕಾಲು ಬುಡದಲ್ಲಿ ಕೆಡಗ್ತೇನೆ. ಅಲ್ಲ, ಆ ಕಬಡಿಗಳಾಗಿರುವಂತಹ ಮೋಸಗಾರರಾದಂತಹ ದೇವಾನು ದೇವತೆಗಳು ಮುಕ್ಕೋಟಿ ದೇವತೆಗಳ ಒಡೆಯನಾಗಿರುವಂತಹ ಆ ಶಕ್ರ ಆ ಮಖ ಆ ವಜ್ರಧಾರಿ ಇಂದ್ರ ಏನಾದರೂ ತಪ್ಪು ಮಾಡಿದ್ರು ಹೇಳು, ಅವನ ಕೈಯ ವಜ್ರಾಯುಧವನ್ನೇ ಹೇಳಿದ್ದು ಹೇಳ ತಂದು ನಿನ್ನ ಪದಮೂಲದಲ್ಲಿ ಅವನನ್ನು ಕೆಡಹಿ ಅವನ ತಲೆಯ ಮೇಲೆ ನೀನು ಕಾಲಿಡುವಂತೆ ಮಾಡ್ತೀನಿ. ಯಾರಿಂದ ತಪ್ಪಾಗಿದೆ ಹೇಳು. ಹೇಳು ಮಗಳೇ, ಬರೇ ಹೂವಾಗಿ ಎಲ್ಲಿಯಾದ್ರೂ ಉಂಟೇನೆ
ನಿನ್ನ ಅಪ್ಪ ಬದಲಾಗುವುದು ಒಂದೇ, ಸೂರ್ಯಚಂದ್ರ ಗತಿ ವ್ಯತ್ಯಾಸ ಆಗುವುದು ಒಂದೇ ಅಲ್ವಾ? ಹಾಗಿದ್ರೆ ನಾನೀಗ ಹೇಳ್ತೇನೆ ಅಪ್ಪಯ್ಯ. ಈಗ ಮೊನ್ನೆ 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 ಒಂದು ಘಟನೆ ನಡೆದೋಯ್ತು ಅಪ್ಪಯ್ಯ. ಆ ಶರ್ಮಿಷ್ಠೆ ಇತ್ಲಲ್ಲ, ಹೌದು, ನಿಮ್ಮ ಶಿಷ್ಯ ವೃಷ ಪರ್ವನ ಮಗಳು ರಾಜಕುಮಾರಿ, ಹೌದು, ನನ್ನಲ್ಲಿ ಬಂದು ಹೇಳಿದ್ರು ಎಲೆ ಕ್ರೀಡೆಗೆ ಹೋಗ್ಬೇಕು ವನ ವಿಹಾರಕ್ಕೆ ಅಂತ. ಹೌದು, ನೀನು ಇವತ್ತು ಬೆಳಿಗ್ಗೆ ಅದನ್ನೇ ಹೇಳಿ ಅವಳೊಟ್ಟಿಗೆ ಹೋಗ್ತೇನೆ ಅಂತ ಬಂದವಳಲ್ವಾ? ನಾನು ಅವಳು ಬಹಳ ಆತ್ಮೀಯರಾಗಿದ್ದವರು, ಎಂತ ಸ್ನೇಹಿತೆಯರು. ಹೌದು, ಇಡೀ ಪ್ರಪಂಚ ನೋಡ್ಬೇಕು, ನಿನ್ನನ್ನು ನೋಡಿ ನಿಮ್ಮನ್ನು ನೋಡಿ ಕಲಿಬೇಕು. ಸ್ನೇಹಿತರು ಹೇಗಿರ್ಬೇಕು? ಒಂದು ಹಕ್ಕಿಯ ಇಕ್ಕಲದ ರೆಕ್ಕೆಯ ಹಾಗೆ, ಒಂದು ಮುಖದ ಎರಡು ಕಣ್ಣಿನ ಹಾಗೆ, ಒಂದು ದೇಹದ ಎರಡು ತೋಳಿನ ಹಾಗೆ, ದೇಹ ಬೇರೆ ಆದ್ರೂ ಜೀವ ಒಂದೇ, ಭಾವ ಒಂದೇ. ಹೇಗೆ ಕತ್ತರಿಸಿ ಹೋಯ್ತು ಕಣ್ಣು, ಎರಡರಲ್ಲಿ ಒಂದು ಹೋಯ್ತು, ಒಂದೇ ಕಣ್ಣಿದ್ದದ್ದು ಈಗ ನಿಮ್ಮ ಹಾಗೆ ಹೇಳ್ಬೇಡುವೆ. ಆ ಕತೆ ಹಳೆ ಕತೆ ನೆನ್ಪಾಡ್ಬೇಡ. ಹೇಳ್ದೆ ನಾನು, ಈಗ ಎರಡು ಸರಿ ಇದ್ರೆ ಮಿತ್ರತ್ವ ಎನ್ನುವುದು ಹೌದು. ಅದು ಹಾಗಿಲ್ಲಲ್ಲ, ಈಗ ಇಲ್ಲಿಯವರೆಗೆ ನನಗೆ ಗೆಳತಿಯ ಆಗಿದ್ದು, ಆತ್ಮೀಯಳಾಗಿದ್ದು ಅವಳು ಕರೆದ್ಲು ಅಂತ ಭಾವಿಸಿಕೊಂಡು ಅವಳ ಜೊತೆಗೆ ಜಲಕ್ರೀಡೆಗೆ ವನವಯ್ಯ ಅಂತ ಬಂದೆ. ಸರಿ ಆಯ್ತು ಅಪ್ಪಯ್ಯ, ಜಲಕ್ರೀಡೆ ಆಡಿ ಆಯ್ತಪ್ಪಯ್ಯ. ಸರಿ ಆಯ್ತು, ಪಂಪೆ ಕೇಳಿಸ್ತು ಯಾರೋ ಬೇಡರದ್ದು ಗಂಡಸರದ್ದು. ಆವಾಗ ಇನ್ನು ಅವರು ಬಂದ್ಬಿಟ್ರೆ ನಮ್ಮ ಮಾನ ಹೋಗ್ತದೆ ಅಂತ ತಿಳ್ಕೊಂಡು ಬೇಗ ಬೇಗ ನೀರಿನಿಂದ ಎತ್ತಿ ಎಲ್ಲ ಓಡಿದ್ರು. ಸರಿ ಆಯ್ತು, ದಡಕ್ಕೆ ಬಂದ್ರು, ಕಂಡ ಕಂಡ ಸೀರೆಯನ್ನು ಉಟ್ಕೊಂಡು ಮೇಲೆ ಬಂದ್ರು. ಸರಿ ಆಯ್ತು, ನಾನು ಮಾತ್ರ ನೀರಿನಲ್ಲೇ ಉಳಿದೆ ಅಪ್ಪಯ್ಯ. ಸರಿ, ನೀನ್ ಮೇಲೆ ಬರ್ಲೇ ಇಲ್ಲ ಅಲ್ವಾ? ಎಲ್ಲರೊಟ್ಟಿಗೆ ನೀನು ಬಂದೆ, ಸರಿ ಆಯ್ತು, ಸರಿ ಆಯ್ತು. ಯೋಚನೆ ಮಾಡ್ತಿದ್ದೆ, ಒಪ್ಪಳೆ ಇದ್ದು ಸರಿಯಾಗಲಿಲ್ಲ, ಅಲ್ಲಿವರೆಗೆ ಸರಿಯಾಗಿ. ಯಾಕೆ ಒಪ್ಪಳೆ ಇದ್ದೆ ನೀರಿನಲ್ಲಿ ಅದು ಗೊತ್ತಾಗಲಿಲ್ಲ. ನನ್ನ ಸೀರೆ ಅಲ್ಲಿ ಇಲ್ಲ ಅಪ್ಪಯ್ಯ, ನಾನು ಸೀರೆ ಉಟ್ಕೊಳ್ಳುದು ಹೇಗೆ, ಸೀರೆ ಉಟ್ಕೊಳ್ಳದೆ ಮತ್ತೆ ನಡಕ್ಕೆ ಬರುವುದು ಹೇಗೆ? ಅಂದ್ರೆ ನೀರಿಗೆ ಹೋಗುವಾಗ ಸೀರೆಯನ್ನು ಕಳ್ಕಿಟ್ಟಲ್ವ ಅಪ್ಪ, ಸ್ನಾನಕ್ಕೆ ಹೋಗುದು, ಅದೆಲ್ಲ ಯಾರು ಹೇಳ್ಕೊಡುದು? ಇಷ್ಟು ವಯಸ್ಸಾಯ್ತು ನಿಮ್ಗೆ ಅರ್ಥ ಆಗುದಿಲ್ವ? ನಾನು ಇಲ್ಲಿಯವರೆಗೆ ಹೆಣ್ಣು ಮಕ್ಕಳು ಒಟ್ಟಿಗೆ ಜಲಕ್ರೀಡೆಗೆ ಹೋಗದೇ ಇಲ್ಲ, ನನಗೆ ಆ ವಿಷಯವೇ ಗೊತ್ತಿಲ್ಲ. ಸುಮ್ಮನೀರಿ ಅಪ್ಪಯ್ಯ, ಏನು ಗೊತ್ತಿಲ್ಲದಿದ್ದವರಾಗೆ ಮಾತನಾಡ್ಬೇಕು. ಮುಂದೆ ಯಾವಾಗಲೂ ಹಾಗೆ ಸೀರೆಯನ್ನು ಕಳಚಿಟ್ಟವರು ನಾವು, ಅಲ್ಲಿ ನೋಡಿದ್ರೆ ಸೀರೆ ಇಲ್ಲ, ಆವಾಗ ನಾನು ಏನ್ ಮಾಡ್ಬೇಕು? ಎಲ್ಲಿ ಹೋಯ್ತು ಸೀರೆ ಅಂತ ಹುಡುಕಿದೆ, ಅವರು ಗಂಡಸರು ಒಂದ್ ಕಡೆಯಿಂದ ಮೊಬೈ ಆಗ್ತಾ ಇದ್ದಾರೆ. ನಗ್ನ ಸ್ಥಿತಿಯಲ್ಲಿರುವ ನಾನು ಹಾಗೆ ಮೇಲೆ ಬಂದೆ. ಅಯ್ಯೋ, ಆ ಗಂಡಸರಲ್ಲ ಅವ್ರು ಬರ್ಲಿಲ್ಲ ಅಪ್ಪಯ್ಯ. ಬರೇ ಬೊಬ್ಬೆ ಹೌದು, ಶರ್ಮಿಷ್ಠೆ ಗೆಳತಿಯನ್ನು ಕೂಡಿ ಅಲ್ಲಿತ್ತಲ್ಲ, ಒಲ್ಲ ಬಂದು ನೋಡ್ತೇನೆ ಅಪ್ಪಯ್ಯ. ಅವ್ರು ಮಧ್ಯದಲ್ಲಿ ನೀನು ಇಟ್ಕೊಂಡ್ಬೇಕಿಲ್ಲ ಅಪ್ಪಯ್ಯ, ಒಂದ್ ಕಡೆಯಲ್ಲೇ ಬಂದಿದ್ ನಾನು. ಒಂದು ನೋಡುವಾಗ ಏನಾಗಿದೆ ಗೊತ್ತಾ, ನನ್ನ ಸೀರೆಯನ್ನು ಶರ್ಮಿಷ್ಠೆ ಉಟ್ಕೊಂಡಿದ್ಲ ಅಪ್ಪಯ್ಯ. ಸರಿಯಾಗಿ ನಿನ್ನ ಸೀರೆ ಉಟ್ಕೊಂಡಿದ್ಲ ಅವಳು? ನನ್ನ ಸೀರೆ ಉಟ್ಕೊಂಡಿಲ್ಲ ಅವಳು. ಪ್ರಾಯಶಃ ಹೆಚ್ಚು ಕಡಿಮೆ ಆಗಿರ್ಬೇಕು, ಅವಳ ಸೀರೆ ನೀನು ಉಟ್ಕೊಂಡ್ರಿ. ನೋಡಿ ಇಂಥ ಮಾತಲ್ಲಿ ಆಡ್ಬಾರ್ದು, ನನ್ನ ಸೀರೆ ಅವಳು ಉಟ್ಕೊಂಡ್ರೆ ಸರಿ ಅದು ಸರಿ ಅಲ್ವಾ? ಸರಿ ಅಲ್ವೇ? ಸರಿ ಅಲ್ಲ, ಸರಿ ಖಂಡಿತ ಸರಿ ಅಲ್ಲ. ಮತ್ತೆ ನಿನ್ನ ಸೀರೆ ಉಟ್ಕೊಳ್ಳೋದು ಅಂದ್ರೆ ಅಲ್ವಾ? ಮತ್ತೆ ಅವಳು ಅರ್ಥ, ಅವಳ ಸೀರೆ ನಾನು ಉಟ್ಕೊಳ್ಬಾರ್ದು, ನನ್ನ ಸೀರೆ ಅವಳು ಉಟ್ಕೊಳ್ಬಾರ್ದು. ಅವಳ ಸೀರೆಯನ್ನು ನೀನು ಉಟ್ಕೊಳ್ಳಬಾರ್ದು. ಸರಿ ಅಲ್ಲ, ಸರಿ ಅಲ್ಲ ಅಂದ್ರೆ ಸರಿ ಅಲ್ಲ ಅಲ್ವೇ? ಅಲ್ವೇ ಅಲ್ಲ, ಯಾಕೆಂದ್ರೆ ಅವಳ ಅಪ್ಪನಿಗಿಂತ ನನ್ನ ಅಪ್ಪನೇ ದೊಡ್ಡವರಲ್ವಾ? ಮತ್ತೆ ಒಂದು ತೂಕ ಹೆಚ್ಚು ನಾವು, ಆದ್ರಿಂದ ಈ ಅಪ್ಪನ ಮಗಳು ನಾನೇ ಹೆಚ್ಚಲ್ವಾ ಅವಳಿಗಿಂತ? ಓ, ನಿಜವಾಗ ಭೂಮಿಗೆ ಹೆಚ್ಚು ನೀನು, ಅನುಮಾನವೇ ಇಲ್ಲ. ಯಾರು ನಾನು? ನೀನು ಯಾಕೆ ಅಪಾರ್ಥ ಮಾಡ್ಕೊಳ್ತೀವಿ? ಇಂತ ಅಪ್ಪನ ಮಗಳಾಗಿ ಅಪಾರ್ಥವನ್ನು ಮಾಡ್ಕೊಳ್ತಾ ಇದ್ದೀಯ. ಈ ಭೂಮಿಗಿಂತಲೂ ನೀನು ಭಾರ, ಅದರಿಂದ ಭೂಮಿಗೆ ನೀನು ಹೆಚ್ಚು. ಈ ಭೂಮಿ ನಿನಗೆ ಸರಿಯಾದವರು ಮತ್ತೊಬ್ಬರು ಇಲ್ಲ. ಹೌದೇ? ಹಾಗಿದ್ರೆ ಸರಿ, ಹಾಗಾಗಿ ನೀನು ನನ್ನ ಸೀರೆಯನ್ನೇ ಕೊಡಬೇಕು, ನಿನ್ನ ಸೀರೆಯನ್ನು ಉಟ್ಕೊಳ್ಳುವುದಿಲ್ಲ ಅಂತ ಹೇಳಿದೆ. ಸರಿ ಆಯ್ತು, ಸರಿ ಆಯ್ತು, ಸರಿ ಆಯ್ತು. ಪಿಚ್ಚು ಕೊಡು, ಪಿಚ್ಚು ಕೊಡು, ಪಿಚ್ಚು ಕೊಡು ಅಂತ ಕೇಳಿದೆ. ಪಿಚ್ಚು ಕೊಡಬೇಕು ಅವಳು, ನಿನ್ನ ಮಾತಿಗೆ ಅಷ್ಟು ಗೌರವ ಉಂಟು. ಹೇಳಿದ್ದೆ ಹೇಳಿದ್ದು, ಏನು ಮಾಡಿದ್ಲು ಗೊತ್ತುಂಟ ಅವಳು? ನಿನ್ನಪ್ಪ ಯಾರು? ನಿನ್ನಪ್ಪ ಯಾರು? ನೀನ್ ಹಾಗೆ ಕೇಳಿದಂತ ಸೀರೆ ಬಿಚ್ಚು ಕೊಡುವುದಕ್ಕೆ? ಅಯ್ಯೋ, ನನ್ನಪ್ಪನ ಮುಂದೆ ಹರಕು ಮುರುಕು ಪಂಚಾಂಗ ತಂದುಕೊಂಡು ಒಂದ್ ಮನೆ ಮೇಲೆ ಕುಳಿತುಕೊಂಡು ಪಂಚಾಂಗ ಹೇಳುವ ಬಡ ಪಟ್ಟಣ ಮಗಳು. ಬುದ್ಧಿ ಇರದೆ ಹೋದವ್ರು ಹೇಳು, ಪಂಚಾಂಗ ಹರಕೆ ಆಗಿದೆ.
ನಾನು ಹೇಳಿದ ಪಂಚಾಂಗ ತಪ್ಪು ಅಂತ ಅಲ್ವಾ? ನಮಗೆ ಪಂಚಾಂಗ ಹೇಗುಂಟು ಅಂತ ಮುಖ್ಯ ಅಲ್ಲ, ನಾನು ಹೇಳಿದ್ದು ಹೇಗುಂಟು ಅನ್ನೋದು ಮುಖ್ಯ ಅಲ್ವಾ? ಯಾಕಂದ್ರೆ ನಾವು ಬಹಳ ಜನರಿಗೆ ತೆಗೆದು ತೆಗೆದು ನೋಡಿ ಹೇಳುವಾಗ ಪಂಚಾಂಗ ಸಹಜವಾಗಿ ಹೊರಗೆ ಹೋಗ್ತದೆ, ಅದು ವಿಷಯ ಹರಿಯುವುದಿಲ್ಲ. ಅವಳು ಏನ್ ಹೇಳಿದ್ರು ಗೊತ್ತಾ ಅಪ್ಪಯ್ಯ? ಅವಳ ಅಪ್ಪ ಕೊಡುವ ಒಂದು ಸಿದ್ಧೆ ಅಕ್ಕಿ, ಒಂದು ತೆಂಗಿನಕಾಯಿ, ನಾಲ್ಕಾಣೆ ದುಡ್ಡಿಗೆ ಜೋಳಿಗೆ ಒಡ್ಡುವ ಜುಟ್ಟು ಬಿಟ್ಟ ಬಟ್ಟೆ ನಮ್ಮ ಮಗಳು ಅಂತ ನಿಮ್ಮಲ್ಲಿ ಹೌದು ಹೌದಪ್ಪಯ್ಯ. ಅಷ್ಟು ಕೇಳಿದ ಮೇಲೆ ಸಿಟ್ಟು ಬಂದೋಯ್ತು ನನಗೆ, ಕೆರಳಿ ಕೆಂಡಾಗೆ. ಮತ್ತೆ ನನ್ನ ಸುದ್ದಿ ಹೇಳು, ನನ್ನ ಅಪ್ಪನ ಸುದ್ದಿ ಹೇಳ್ಬೇಡ ಅಂತ ಹೇಳಿದೆ. ಸರಿಯಾಯ್ತು, ಬಿಡ್ಲಿಲ್ಲ ಅಮ್ಮಯ್ಯ. ಮತ್ತೆ ಮತ್ತೆ ನಿಮ್ಮನ್ನ ನಿಂದಿಸುವುದಕ್ಕೆ ಮುಂದಾದ್ಲು, ಸಿಟ್ಟು ಬಂದೋಯ್ತು. ನನ್ನ ಸೀರೆ ಉಟ್ಕೊಂಡು ಇಷ್ಟು ಮಾತನಾಡ್ತೀಯಲ್ಲ, ನಾನ್ ಬಿಡುವುದಿಲ್ಲ ಅಂತ ಹೇಳಿ ಹೋಗಿ ಅವಳ ಸೀರೆಗೆ ಕೈ ಹಾಕಿದೆ. ಸರಿಯಾಯ್ತು, ಹೇಳಿದೆ ಅದು ಸರಿ. ಸೀರೆ ಉಟ್ಕೊಂಡು ಬಿಡ್ಬೇಕು ಅಂತ ಸೀರೆ ಬಿಚ್ಚುವುದಕ್ಕೆ ಹೋದ್ರೆ ಅಪ್ಪಯ್ಯ ಏನ್ ಮಾಡಿದ್ದು ಗೊತ್ತಾ? ಏನು ಮಾಡ್ತಾಳೆ ಅವಳು? ನನ್ನ ಕೈ ಎರಡನ್ನು ಕಟ್ಟಿ ದರ 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 ಅಂತ ಎಳ್ಕೊಂಡು ಹೋಗಿ ಹಾಳು ಬಾವಿಗೆ ನೂಕಿ ಬಿಟ್ಟಿದ್ದಾಳೆ. ನಾನು ಇಷ್ಟು ಸಿಟ್ಟು ಮಾಡಿದ್ದು ವ್ಯರ್ಥ ಮಾಡಿಬಿಟ್ಟಿದ್ದೆ. ನೀವು ಇಷ್ಟಕ್ಕಾಗಿ ಸಿಟ್ಟುಕೊಂಡು ಶಾಪ ಕೊಟ್ಟು ಅವ್ರನ್ನೆಲ್ಲ ಬಿಟ್ಟರೆ ಸರಿ ಮಾಡ್ತೇನೆ ಆಗ್ತದೆ. ಅವ್ರು ಮಾಡಿದ ತಪ್ಪಿಗೆ ಮತ್ತೆ ಆಗುದಿಲ್ಲ ಅಪ್ಪಯ್ಯ, ಆಗುದಿಲ್ಲ. ಮತ್ತೆ ಏನ್ ಮಾಡುದು? ಏನ್ ಮಾಡ್ಬೇಕು ಗೊತ್ತಾ? ಒಂದೇ ಒಂದು ಕೆಲಸ ಮಾಡ್ಬೇಕು. ನಾನು ಹೇಳಿದ್ದನ್ನು ಮಾಡ್ತೀರಿ ತಾನೆ? ನಾನು ಮಾಡುವುದೇ ನೀ ಹೇಳಿದ್ದು. ಅವಳು ಮಾಡಿದ್ದು ಅಪರಾಧ ಹೌದಾ? ಅನುಮಾನವೇ ಇಲ್ಲ. ಹಾಗಿದ್ರೆ ಒಂದು ಕ್ಷಮೆ ಕೇಳ್ಬೇಕು ನನ್ನಲ್ಲಿ. ಯಾರು ತಪ್ಪಾಯ್ತು ಅಂತ ಹೇಳ್ಬೇಕು? ಯಾರು ಕೇಳ್ಬೇಕು? ಯಾರು ಕೇಳ್ಬೇಕು? ಮೊದಲಿಗೆ ಅವಳ ಅಪ್ಪ ಕೇಳ್ಬೇಕು. ಯಾಕೆ? ಯಾಕೆ ಮಗಳು ಮಾಡಿದ ತಪ್ಪಿಗೆ ಅಪ್ಪನೇ ಹೊಣೆ ಅಲ್ವಾ? ರಾಕ್ಷಸ ಯಾರು ಮಗಳೇ ಆಗಲಿ, ಮಕ್ಕಳು ತಪ್ಪು ಮಾಡಿದ್ರೆ ಅಪ್ಪನೇ ಹೊಣೆ. ಅಪ್ಪನೇ ಹೊಣೆ, ಮಕ್ಕಳ ತಪ್ಪು ಇಲ್ಲ. ಹೌದು, ನಾಳೆ ನನ್ನ ಮಗಳು ತಪ್ಪು ಮಾಡಿದ್ರು ಅಷ್ಟೇ, ಅಪ್ಪನೇ ಹೊಣೆ. ಅಪ್ಪನೇ ಹೊಣೆ. ಬಹಳ ಸುಲಭ ಅಪ್ಪಯ್ಯ. ಹಾಗಾಗಿ ಒಂದು ಕೆಲಸ ಮಾಡಿ, ಅವಳು ಹೇಳಿದ ಮಾತು ಅವ್ರಿದ್ರೆ ನಾವಿರುದಂತೆ, ಅವಳು ಕೊಟ್ಟಿದ್ರಿಂದ ನಾವು ಉಡ್ತಾ ಇದ್ದೇವೆ ಅಂತ, ಇಲ್ಲಿದ್ರೆ ನಮ್ಗೇನು ಇಲ್ಲಂತೆ. ನೋಡು ನೋಡು ನೋಡಿ, ನಾನು ಅವರ ರಕ್ತಕ್ಕೆ ಯಾಕೆ ಹೇಳ್ಕೊಂಡು ಬರ್ಬೇಕಾ ಅಲ್ವಾ? ಒಂದು ನನ್ನ ಕಾಲು ಹಿಡಿದು ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ರೆ ಅವಾಗ ಬರ್ಬೇಕೋ ಬೇಡ ಅಂತ ಆಲೋಚನೆ ಮಾಡ್ತೇನೆ. ಅಲ್ಲಿವರೆ ನೀನ್ ಇಲ್ಲೇ ಇರ್ತೀಯ? ಬರುದಿಲ್ಲ ಬರುದಿಲ್ಲ ಬರುದಿಲ್ಲ, ಈಗಲೇ ಹೋಗ್ತೇನೆ. ಹೋಗುವುದಂದ್ರೆ ಬೆಂಕಿ ಬೆಂಕಿ ಚಂಡಿರಾಗ ಹೋಗ್ತೇನೆ.